ನಾವು ಈ ವೇದಾಧ್ಯಯನವನ್ನು ಮಾಡುವುದಕ್ಕೆ ಇಲ್ಲಿ ಬಂದು ಸೇರಿದ್ದೇವೆ. ನಾವುಗಳು ಹಾಗೆ ವೇದಾಧ್ಯಯನ ಮಾಡಬೇಕು ಅಂತ ಹೇಳಿದರೆ ಏನೋ ಒಂದು ಸುಕೃತ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ಒಳ್ಳೆಯದು, ಅದೇ ಇಲ್ಲಿ ನಮಗೆ ಕಾರಣವಾಗಿದೆ. ಅಧ್ಯಯನ ಮಾಡುವಾಗ ಶ್ರದ್ಧೆಯಿಂದ ಮಾಡಬೇಕು, ಗುರುಗಳು ಏನು ಹೇಳಿಕೊಡ್ತಾರೋ ಅದನ್ನು ಶ್ರದ್ಧೆಯಿಂದ ಗ್ರಹಿಸಬೇಕು, ಆವರ್ತನ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಪದೇ ಪದೇ ಅದನ್ನು ಮತ್ತೆ ಮತ್ತೆ ಉಚ್ಚಾರಣೆ ಮಾಡಿದ್ರೆ ನಮಗೆ ಒಂಥರ ಕಂಠಕ್ಕೆ ನೋವು ಆಗುತ್ತೆ, ಕಣ್ಣಿಗೆ ನೋವು ಆಗುತ್ತೆ ಪುಸ್ತಕವನ್ನು ನೋಡುವಾಗ. ಅದೆಲ್ಲ ನೋಡಿಕೊಂಡಿದ್ದರೆ ನಮಗೆ ಲೈಫ್ನಲ್ಲಿ ಮುಂದುವರಿಯೋಕ್ಕಾಗಲ್ಲ. ನಮಗೆ ಈ ಸಮಯ ಅಂತ ಹೇಳಿ ಯಾವ ಒಂದು 8 ವರ್ಷಗಳ ಕಾಲ ನಾವು ಇಲ್ಲಿ ಇರ್ತೇವೆ ಅಷ್ಟೇ. ಇದಾದ ಮೇಲೆ ನಾವು ಮತ್ತೆ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರೆ ಬರ್ತೇವಾ ಅಧ್ಯಯನ ಮಾಡುವುದಕ್ಕೆ ಅಂತ ಹೇಳಿ? ಇಲ್ಲ, ನಾವು ಅಕ್ಷರಾಭ್ಯಾಸದಿಂದ ಇಲ್ಲಿ ಬಂದು ಅಧ್ಯಯನವನ್ನು ಮಾಡುತ್ತೇವೆ. ಅಧ್ಯಯನ ಮಾಡುವ ಕಾಲದಲ್ಲಿ ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಅವರು ನೋಡಿಕೊಳ್ತಾರೆ ಅಲ್ವಾ, ನಮಗೇನು ತಪ್ಪಿಸುವುದಿಲ್ಲ. ಆದರೆ ನಾವು ಕರ್ತವ್ಯ ತಿರುವೆ ಅಂತ ಹೇಳ್ತಾರೆ, ಅದು ಆವರ್ತನ ಅಂತ ಹೇಳಿ ಮತ್ತೆ ಮತ್ತೆ ಆವರ್ತನ ಮಾಡ್ತಾ ಇರಬೇಕು. ಒಂದು 10 ದಿನ ನಾವು ರಜಾ ಅಂತ ಹೇಳಿ ಊರು ಹೋಗ್ತೇವೆ ಅಲ್ವಾ, ತಿರುಗಿ ಮತ್ತೆ ಬಂದಾಗ ಕೂಡ ನಮಗೆ ಎಲ್ಲ ಮರ್ತೋಗಿರ್ತದೆ. ಅದರಿಂದ ಆಮ್ನಾಯಾನಾಂ ಅಯೋಗೇನ ವಿದ್ಯಾಂ ಪ್ರಶಿಥಿಲಾಮಿವ ಅಂತ ಹೇಳಿ ರಾಮಾಯಣದಲ್ಲಿ ಹೇಳಿದ್ದಾರೆ. ಆಮ್ನಾಯ ಅಂದರೆ ವೇದ, ವೇದವನ್ನು ನಾವು ದಿನನಿತ್ಯದಲ್ಲಿ ಹೇಳ್ತಾ ಇರಬೇಕು, ಇಲ್ಲಾಂದರೆ ಅದು ಮಾಯವಾಗುತ್ತದೆ. ನಮಗೆ ಗೊತ್ತಿರಲ್ಲ, ಏನು ನಾನು ಅಧ್ಯಯನ ಮಾಡಿದ್ದೆ ನಿನ್ನೆ ಕೂಡ ಹೇಳ್ತಾ ಇದ್ನಲ್ಲ ಅಂತ ಹೇಳ್ತೇವೆ, ಆದರೆ ನಮಗೆ ಬರುವುದಿಲ್ಲ. ನೀವು ಆವರ್ತನ ಮಾಡಿರ್ತೀರ, ಏನೋ ಒಂದು ಪರೀಕ್ಷೆಯಲ್ಲಿ ಕೇಳುವಾಗ ಅದು ನೆನಪಿಗೆ ಬರೋಲ್ಲ ಅಲ್ವಾ. ಹಂಗಂದ್ರೆ ಒಂದು 10 ದಿನ 20 ದಿನ ಒಂದು ತಿಂಗಳು ಎಲ್ಲ ಬಿಟ್ಟು ಬಿಟ್ಟರೆ ಆಮೇಲೆ ಅದು ಮತ್ತೆ ಸಿಗುವುದು ಕಷ್ಟ. ಅದಕ್ಕೆ ಬ್ರಹ್ಮ ಪ್ರಯತ್ನ ಮಾಡಬೇಕಾಗುತ್ತದೆ ಮಧ್ಯೆ ಮತ್ತೆ ನಮಗೆ ಅದು ಬರಬೇಕಾದ್ರೆ. ಹಾಗಾಗಿ ನಾವು ಅಧ್ಯಯನ ಮಾಡುವಾಗ ಸ್ವಲ್ಪ ಕೂಡ ಅದೇನು ಆಲಸ್ಯ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ ಅಲ್ವಾ. ಕನ್ನಡದಲ್ಲಿ ಏನು ಹೇಳ್ತಾರೆ ಅದಕ್ಕೆ ಆಲಸ್ಯ, ಆಲಸ್ಯನೇ ಅಲ್ವಾ. ಆಲಸ್ಯ ಇರಬಾರದು ಅಂತ ಹೇಳ್ತಾರೆ. ಅದರಿಂದ ಸೋಮಾರಿತನ, ಕನ್ನಡದಲ್ಲಿ ಹೇಳುವ ಸೋಮಾರಿತನ ಇರಬಾರದು ಅಂತ. ಅದನ್ನ ಚೆನ್ನಾಗಿ ಪದೇ ಪದೇ ನಾವು ಆವರ್ತನವನ್ನು ಮಾಡಿ ಅದನ್ನು ಗಟ್ಟಿಯಾಗಿ ಇಟ್ಕೊಂಡಿರಬೇಕು. ಅದೇ ನಮಗೆ ಒಂದು ಏನು ಸೌಭಾಗ್ಯ ಅಂತ ಹೇಳ್ತಾರೆ. 4 ಜನ ಬಂದಾಗ ಏನೋ ಒಂದು ಅನಸು ಹೇಳುವುದು ಅಂತ ಹೇಳುವುದು ಸೌಭಾಗ್ಯ. ಯಾರಿಗಾದರೂ ಆಶೀರ್ವಚನವನ್ನು ಮಾಡಿ ಅಂತ ಹೇಳ್ತಾರೆ, ನಮಗೆ ಅದು ಗಟ್ಟಿಯಾಗಿ ಇದ್ರೆ ತಾನೇ ಹೇಳಕ್ಕೆ ಅನುಕೂಲ. ನಾಳೆ ವೇದ ಪಾರಾಯಣ ಎಲ್ಲ ಪರಿಪೂರ್ಣವಾಗಿ ಪಾರಾಯಣ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಂಥ ಅವರನ್ನೇ ಕರೀತಾರೆ ಅಲ್ವಾ. ಆವಾಗ ನಮಗೆ ಮುಖಸ್ಥಿತಿನಲ್ಲಿ ಇರಬೇಕು. ಅದು ನಾವು ಪುಸ್ತಕವನ್ನು ನೋಡಿ ಹೇಳ್ತೇವೆ ಅಂತ ಹೇಳಿ ಹೇಳಬಾರದು, ಮುಖಸ್ಥದಲ್ಲಿ ಇರಬೇಕು ಅದು ಅಂತ. ಅದಕ್ಕೋಸ್ಕರ ಪಾಪ ಇಷ್ಟೆಲ್ಲ ಅವರು ಕಷ್ಟಪಟ್ಟು ಇದೊಂದು ಸಂಸ್ಥೆಯನ್ನು ಕಟ್ಟಿ ನಿಮಗೆ ಊಟ ತಿಂಡಿ ವ್ಯವಸ್ಥೆಗಳನ್ನು ಮಾಡಿ ಗುರುಗಳು ಪಕ್ಕದಲ್ಲಿ ಇದ್ದು ನಿಮಗೆ ಸಂಪೂರ್ಣವಾಗಿ ಹೇಳಿಕೊಟ್ಟು. ತುಂಬ ಜಾಸ್ತಿ ಏನು ಇವಾಗೆಲ್ಲ ನಮಗೆ ನಮ್ಮ ಕಾಲದಲ್ಲಿ ಇದ್ದಿದ್ದು ಇಲ್ಲ. ಇವಾಗ ಸಲಹೆ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ಕಾಲದಲ್ಲಿ ಸಲಹೆ ಅನ್ನೋದು ಅಸಲೇ ಇರೋಲ್ಲ. ಆದರೂ ನಾವು ಸ್ವಲ್ಪ 5 ನಿಮಿಷ ಸಿಕ್ಕಿದರೆ ಸಾಕು ಅಂತ ನಿದ್ರೆ ಮಾಡಕ್ಕೆ ಹೋಗ್ತಿದ್ವಿ ಅಲ್ವಾ. ಅದೆಲ್ಲ ಏನು ಭರ್ಜರಿ ಎಲ್ಲ ಕೊಟ್ಟಿದ್ದಾರೆ, ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಅದರಿಂದ ಅಧ್ಯಯನ ಮಾಡುವುದೇ ನಮ್ಮ ಕರ್ತವ್ಯ, ಶ್ರದ್ಧೆಯಿಂದ ಮಾಡಬೇಕು. ಚೆನ್ನಾಗಿ ಅದನ್ನು ನಾವು ಗಟ್ಟಿ ಮಾಡಿ ಇಟ್ಕೊಂಡಿರಬೇಕು, ಮುಖಸ್ಥವಾಗಿ ಇಟ್ಕೊಂಡಿರಬೇಕು. ಎಲ್ಲರೂ ಚೆನ್ನಾಗಿಯೇ ಹೇಳಿದಿರಿ, ಯಾರು ಚೆನ್ನಾಗಿ ಹೇಳಿಲ್ಲ ಅನ್ನೋದಿಲ್ಲ. ಆದರೆ ನೆನಪಿಗೆ ಬರುವುದು ತಪ್ಪುವುದು ಅನ್ನುವುದಕ್ಕೆ ನಮ್ಮ ಉಪಸ್ಥಿತಿ ಸ್ವಲ್ಪ ಕಡಿಮೆ ಇದೆ ಅಂತ ತಾತ್ಪರ್ಯ. ಒಬ್ಬರು ಒಂದೇ ಕಕ್ಷಿನಲ್ಲಿ 5 ಜನ ಇರುವಾಗ
ನಾಲ್ಕು ಜನ ಚೆನ್ನಾಗಿ ಹೇಳ್ತಾರೆ, ಒಬ್ಬನು ಹೇಳಿಲ್ಲ ಅಂತ ಹೇಳಿದ್ರೆ ಅದು ಗುರುಗಳ ತಪ್ಪಲ್ಲ, ಉಳಿದ ನಿಮ್ಮ ಜೊತೆಗೆ ಹೇಳಿದವರ ತಪ್ಪು ಅಲ್ಲ ಅಲ್ವಾ? ನಾನು ಶ್ರಮ ಪಟ್ಟಿಲ್ಲ ಅನ್ನೋದು ನನಗೆ ಅರ್ಥವಾಗುತ್ತೆ ಅಲ್ವಾ? ಅದು ಅರ್ಥವಾಗಬೇಕು ಅನ್ನೋದಕ್ಕೆ ಪರೀಕ್ಷಾ ಅಂತ ಇಟ್ಟಿದ್ದಾರೆ. ಪರೀಕ್ಷೆಯಲ್ಲಿ ಎಲ್ಲರೂ ಚೆನ್ನಾಗಿ ಹೇಳಿದಿರಿ, ಯಾರೂ ಫೈಲ್ ಇಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ನಮಗೆ ಗೊತ್ತಿರ್ತದೆ, ನಾನು ಕೇಳಿದ ಪ್ರಶ್ನೆಗೆಲ್ಲ ಇಮ್ಮಿಡಿಯೇಟ್ಟಾಗಿ ಉತ್ತರವನ್ನು ಕೊಟ್ಟನ ಅಂತ ಹೇಳಿ ನಾನೇ ನನ್ನನ್ನು ಪರೀಕ್ಷೆ ಮಾಡಿಕೊಂಡ್ರೆ ನನಗೆ ಗೊತ್ತಿರ್ತದೆ, ಇಲ್ಲಪ್ಪ ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ, ಕೆಲವಿಗೆ ನನಗೆ ನೆನಪು ಬರಲಿಲ್ಲ ಅನ್ನೋದು ನನಗೆ ಗೊತ್ತಿರ್ತದೆ ಅಲ್ವಾ? ಆದ್ದರಿಂದ ಅದೇ ನಮಗೆ ನಾವು ಕೊಟ್ಟುಕೊಳ್ಳುವಂತಹ ಸರ್ಟಿಫಿಕೇಟು. ಯಾರೋ ಕೊಡುವ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಲ್ಲ, ನಮ್ಮ ಮನಸ್ಸಾಕ್ಷಿನೇ ನಮಗೆ ಸರ್ಟಿಫಿಕೇಟು. ಅಂಥ ರೀತಿಯಲ್ಲಿ ನೀವೆಲ್ಲರೂ ಚೆನ್ನಾಗಿ ಹೇಳಿದಿರ, ಇನ್ನೂ ಚೆನ್ನಾಗಿ ಹೇಳಬೇಕು ಅನ್ನುವುದೇ ನಮ್ಮ ಬಯಕೆ, ಅದನ್ನು ನೀವು ಪರಿಪೂರ್ಣ ಮಾಡ್ತೀರಾ ಅಂತ ಹೇಳಿ ನಾವು ನಿಮಗೆ ಒಂದು ರೀತಿಯಲ್ಲಿ ವಿಶ್ವಾಸವನ್ನು ನಿಮ್ಮ ಮೇಲೆ ಇಟ್ಟು ನಾವು ಈ ಸಮಾರಂಭವನ್ನು ಮುಕ್ತಾಯಗೊಳಿಸ್ತೇವೆ. ಎಲ್ಲರೂ ಸಂಧ್ಯಾ ವಂದನೆ ಮಾಡಬೇಕು, ಆಮೇಲೆ ಅಗ್ನಿ ಕಾರ್ಯ ಮಾಡಬೇಕು, ಆಮೇಲೆ ರಾತ್ರಿ ಆವರ್ತನೆ ಮಾಡಬೇಕು. ಎಷ್ಟೋ ವಿಚಾರಗಳೆಲ್ಲ ಇವೆ. ಬೆಳಗಿಂದ ಪಾಪ ನೀವು ಪರೀಕ್ಷೆ 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 ಅಂತ ಹೇಳಿ ತುಂಬ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಹೊಂದಲಿಕ್ಕೆ ಆಗಿದ್ದೀರ ಅಲ್ವಾ? ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ ಅದೆಲ್ಲ ಅದೆಲ್ಲ ಇವಾಗ ಸ್ವಲ್ಪ ಪರೀಕ್ಷೆ ಕೊಟ್ಟಾಯಿತು ಅನ್ನೋ ಸಂತೋಷ ಬರಬೇಕು. ಪರೀಕ್ಷೆ ಕೊಟ್ಟಾಯಿತು ಅಂತ ಹೇಳುವ ಸಂತೋಷ, ಆಮೇಲೆ ನೆಕ್ಸ್ಟ್ ಇಯರು ಇದಕ್ಕಿಂತ ಚೆನ್ನಾಗಿ ನಾನು ಹೇಳಬೇಕು ಅನ್ನುವ ಒಂದು ಸಂಕಲ್ಪ ನಿಮ್ಮಲ್ಲಿ ಬರಬೇಕು ಅಂತ ಹೇಳಿ ಕೇಳ್ತಾ ಮುಕ್ತಾಯ ಮಾಡ್ತೀನಿ. ಹರ ಹರ ನಮಃ ಪಾರ್ವತೀ ಪತಯೇ. ಹರ ಹರ ಮಹಾದೇವ.